ಚುಚ್ಚು ಮತ್ತು ಗೆಳೆಯರ ಕಥೆಗಳು. ಒಂದಾನೊಂದು ಊರಲ್ಲಿ ಚೂಚು ಅಂತ ಸುಂದರವಾದ ಹುಡುಗಿ ಇದ್ಲು. ಅವಳು ತುಂಬಾ ಚೂಟಿ ಮತ್ತೆ ಒಳ್ಳೆ ಹುಡುಗಿ. ಆದ್ರೆ ಅವಳು ತನ್ನ ಬೇಜವಾಬ್ದಾರಿಯಿಂದ ಅವಳ ಪೆನ್ಸಿಲ್ ಎರೇಸರ್ಗಳನ್ನ ಕಳ್ಕೊತಿದ್ಲು. ಇದ್ರಿಂದ ಅವರಮ್ಮ ಚೂಚುಗೆ ಹೊಸ ಪೆನ್ಸಿಲ್ ಎರೇಸರ್ಗಳನ್ನ ಕೊಡಿಸ್ಬೇಕಾಗಿತ್ತು. ಒಂದಿನ ಬೆಳಗ್ಗೆ ಚೂಚು ಅವರಮ್ಮ ಅವಳನ್ನ ಕರೆದ್ರು. ಚೂಚು, ಒಂದ್ಸಲ ನಿನ್ ಸ್ಕೂಲ್ ಬ್ಯಾಗ್ ತಗೊಂಡ್ಬರ್ತೀಯ ಪುಟ್ಟ? ಹಾ ಅಮ್ಮ, ಈಗ್ಲೇ ತಗೊಂಡ್ ಬರ್ತೀನಿ. ತಗೊಳ್ಳಿ ನನ್ ಬ್ಯಾಗ್, ನಾನ್ ಟಾಯ್ಲೆಟ್ ಹೋಗ್ ಬರ್ತೀನಿ, ಬೇಗ ಬರ್ತೀನಿ. ಅವರಮ್ಮ ಅವಳ ಪೆನ್ಸಿಲ್ ಬಾಕ್ಸ್ ನ ತೆಗೆದ್ ನೋಡಿದಾಗ ಅಲ್ಲಿ ಏನೂ ಇರ್ಲಿಲ್ಲ. ಮತ್ತೆ ಕಳ್ಕೊಂಡಿದ್ದಾಳೆ. ಇವ್ಳಿಗ್ ಪೆನ್ಸಿಲ್ ಕೊಡ್ಸಿ ಕೊಡ್ಸಿ ನನ್ಗಂತೂ ಸಾಕಾಯ್ತು. ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಅವಳಿಗೆ ಜವಾಬ್ದಾರಿಯಿಂದ ಇರೋದನ್ನ ಕಲಿಸ್ಬೇಕು. ಕೈ ಸರಿಯಾಗಿ ವಾಶ್ ಮಾಡ್ಕೊಂಡ್ಯಾ? ಹಾ ಅಮ್ಮ, ವಾಶ್ ಮಾಡ್ಕೊಂಡೆ. ಒಳ್ಳೆ ಹುಡುಗಿ, ನಾನ್ ಹೇಳದನ್ನ ಸರಿಯಾಗಿ ಕೇಳಿಸ್ಕೋ. ನಂಗಂತೂ ಸಾಕಾಗಿ ಹೋಗಿದೆ. ನಿನಗ್ ಗೊತ್ತಾ, ನಾನು ನಿನ್ ಪೆನ್ಸಿಲ್ ಬಾಕ್ಸ್ ನಲ್ಲಿ ದಿನಾಗ್ಲೂ ಹೊಸ ಪೆನ್ಸಿಲ್ಗಳನ್ನ ಇಡ್ತಾ ಇದ್ದೀನಿ. ಇವತ್ತು ನಿನ್ ಬಾಕ್ಸ್ ನಲ್ಲಿ ಎರಡು ಹೊಸ ಪೆನ್ಸಿಲ್ ಮತ್ತೆ ಒಂದು ಹೊಸ ಶಾರ್ಪ್ನರ್ ಇಟ್ಟಿದ್ದೀನಿ. ಈ ಪೆನ್ಸಿಲ್ಗಳನ್ನ ನೀನು ಮುಂದಿನ ವಾರದ ತನಕ ಯೂಸ್ ಮಾಡ್ಬೇಕು. ನೀನ್ ಇವನ್ನು ಕಳ್ಕೊಂಡ್ರೆ ನಾನ್ ನಿನ್ಗೆ ಹೊಸದ್ ಯಾವ ಕಾರಣಕ್ಕೂ ಕೊಡ್ಸಲ್ಲ. ನಾನ್ ಹೇಳಿದ ಅರ್ಥ ಆಯ್ತಾ? ಹಾ ಅಮ್ಮ, ಇನ್ಮೇಲೆ ನಾನ್ ಇವನ್ನ ಹುಷಾರಾಗಿ ಇಟ್ಕೊಳ್ತೀನಿ. ಗುಡ್, ನಿನ್ ಸ್ಕೂಲ್ ಬಸ್ ಬರೋ ಟೈಮ್ ಆಗಿದೆ. ನಡಿ, ನಿನ್ ಬಸ್ ಹತ್ತಿಸ್ತೀನಿ. ಚೂಚು, ಹೇಗಿತ್ತು ಇವತ್ತು ಸ್ಕೂಲು? ಚೆನ್ನಾಗಿತ್ತು ಅಮ್ಮ, ನಾನಿವತ್ತು ಸಖತ್ ಎಂಜಾಯ್ ಮಾಡ್ದೆ. ಸರಿ, ನೀನೀಗ ಫ್ರೂಟ್ಸ್ ತಿನ್ಬೇಕು. ಫ್ರೂಟ್ಸಾ? ಏವ್! ಫ್ರೂಟ್ಸ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಚೂಚು. ಫ್ರೂಟ್ಸ್ ತಿಂದಾಯ್ತಾ? ಆಯ್ತು ಅಮ್ಮ. ಗುಡ್, ನಿನ್ ಬಾಕ್ಸ್ ನಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಇದೆ ಅಲ್ವಾ? ಆಗ ಚೂಚುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಂಗ್ ಗೊತ್ತಿಲ್ಲ ಅಮ್ಮ. ಹೋಗಿ ನಿನ್ ಪೆನ್ಸಿಲ್ ಬಾಕ್ಸ್ ತಗೊಂಡ್ ಬಾ. ಚೂಚು ಅವಳ ಬ್ಯಾಗ್ ಹತ್ರ ಹೋಗಿ ಅವಳ ಪೆನ್ಸಿಲ್ ಬಾಕ್ಸ್ ತಗೊಂಡ್ ಬಂದು ಅಮ್ಮಂಗೆ ಕೊಟ್ಲು. ನಾನ್ ರೆಸ್ಟ್ ರೂಮ್ ಹೋಗ್ಬೇಕು, ಬೇಗ ಬರ್ತೀನಿ. ಚೂಚು ಅಮ್ಮ ಆ ಬಾಕ್ಸ್ ತೆಗೆದ್ ನೋಡಿದ್ರು. ಆದ್ರೆ ಅದು ಖಾಲಿ ಇದ್ದಿದ್ ನೋಡಿ ಅವರಿಗೆ ಆಶ್ಚರ್ಯ ಆಯ್ತು. ಏನಾದ್ರೂ ಮಾಡ್ಲೇಬೇಕು. ಈ ಹುಡುಗಿ ಎಷ್ಟ್ ಹೇಳಿದ್ರು ಜವಾಬ್ದಾರಿ ಕಲಿಯಲ್ಲ. ಚೂಚು, ಮುಗಿತಾ ನಿಂದು? ಆಯ್ತು ಅಮ್ಮ, ಈಗ್ಲೇ ಬಂದೆ. ಬೇಗ ಬಾ, ನಾವ್ ಶಾಪಿಂಗ್ ಮಾಡಕ್ಕೆ ಮಾರ್ಕೆಟ್ ಹೋಗ್ಬೇಕು. ಬೇಗ ಶೂ ಹಾಕೊಂಡ್ ಹೋಗಿ ಕಾರಲ್ ಕೂತ್ಕೋ. ಚೂಚು ಬೇಗ ಶೂ ಹಾಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡ್ಲು. ನಾವೀಗ ಒಂದಷ್ಟು ವಸ್ತುಗಳನ್ನ ಶಾಪಿಂಗ್ ಮಾಡಕ್ ಹೋಗ್ತಿದೀವಿ. ಹೌದಾ ಅಮ್ಮ? ನಂಗೇನ್ ಕೊಡಿಸ್ತೀಯಾ? ಒಂದ್ ಸಣ್ಣ ಚಾಕ್ಲೇಟ್ ಅಷ್ಟೇ, ಮತ್ತೇನು ಇಲ್ಲ. ಯೇ, ಥ್ಯಾಂಕ್ ಯು. ಚೂಚು ಅಮ್ಮ ಕಾರನ್ನ ಅಂಗಡಿ ಹತ್ರ ನಿಲ್ಸಿದ್ರು. ಚೂಚು ಕಾರಿಂದ ಇಳಿದು ಓಡ್ ಹೋಗಿ ಚಾಕ್ಲೇಟ್ ಗಳನ್ನ ಹುಡುಕ್ತಿದ್ಲು. ಅವ್ರ ಅಮ್ಮ ಹೊಸ ಪೆನ್ಸಿಲ್ ಬಾಕ್ಸ್ ಗಳನ್ನ, ಹೊಸ ಶಾರ್ಪ್ನರ್ ಗಳನ್ನ ಮತ್ತೆ ಚಾಕ್ಲೇಟ್ ಗಳನ್ನ ತಗೊಂಡ್ರು. ಅವ್ರ ಅಮ್ಮ ಕಾರನ್ನ ಅನಾಥಾಶ್ರಮದ ಹತ್ರ ನಿಲ್ಸೋಕೆ ಹೇಳಿದ್ರು. ಕಾರಿಂದ ಇಳಿ ಚೂಚು. ಚೂಚು ಕಾರಿಂದ ಇಳಿದು ಅವ್ರ ಅಮ್ಮನ್ ಕೈ ಹಿಡ್ಕೊಂಡು ನಡ್ಕೊಂಡ್ ಹೋದ್ಲು. ಮಕ್ಕಳೇ, ನಿಮ್ಮನ್ನೆಲ್ಲ ನೋಡೋಕೆ ಮಿಸಸ್ ಚಾರ್ಲಿ ಬಂದಿದ್ದಾರೆ. ನೀವೆಲ್ಲರೂ ಸ್ವಲ್ಪ ಇಲ್ಲಿಗೆ ಬರ್ತೀರಾ? ಮಕ್ಕಳೆಲ್ಲ ವಿಸಿಟರ್ಸ್ ಏರಿಯಾಗೆ ಬಂದು ಲೈನ್ ಆಗಿ ನಿಂತ್ಕೊಂಡ್ರು. ಹಲೋ ಮಕ್ಕಳೇ. ಹಲೋ ಮಿಸಸ್ ಚಾರ್ಲಿ. ಇವಳು ನನ್ ಮಗಳು, ಹೆಸರು ಚೂಚು. ಹಲೋ ಚೂಚು.
ಅವಳು ನಿಮ್ ಜೊತೆ ಸೇರಿ ಆಟ ಆಡ್ಬೇಕು ಅಂತಿದ್ದಾಳೆ. ಅವಳಿಗೆ ಡ್ರಾಯಿಂಗ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀರಾ? ಒಂದ್ ಹುಡುಗಿ ತಕ್ಷಣ ಹೋಗಿ ಒಂದು ವೈಟ್ ಪೇಪರ್ ಮತ್ತೆ ಪೆನ್ಸಿಲ್ ತಗೊಂಡ್ ಬಂದ್ಲು. ಅವರು ಚೂಚುಗೆ ಒಂದು ಪೆನ್ಸಿಲ್ ಬಾಕ್ಸ್ ಕೊಟ್ರು. ಅದನ್ನ ಓಪನ್ ಮಾಡ್ತಿದ್ ಹಾಗೆ ಅದ್ರಲ್ಲಿ ಚಿಕ್ಕ ಪೆನ್ಸಿಲ್, ಮುರ್ದ್ ಹೋಗಿರೋ ಶಾರ್ಪ್ನರ್ ಮತ್ತೆ ಸಣ್ಣ ಎರೇಸರ್ ಇತ್ತು. ಚೂಚು ಅವ್ರ ಅಮ್ಮನ್ ಕಡೆ ನೋಡಿದ್ಲು. ಅವಳಿಗೆ ಕಣ್ಣಲ್ಲಿ ನೀರ್ ಬಂತು. ಚೂಚು ನಿಧಾನಕ್ಕೆ ಅವ್ರ ಅಮ್ಮನ ಹತ್ರ ಹೋದ್ಲು ಮತ್ತೆ ಕಿವಿಲಿ ಏನೋ ಹೇಳಿದ್ಲು. ಚೂಚು ಅಮ್ಮ ಅವಳಿಗೆ ಪೆನ್ಸಿಲ್ ಪ್ಯಾಕ್ ಗಳನ್ನ ಕೊಟ್ರು. ಚೂಚು, ಇಲ್ಲಿರೋ ಫ್ರೆಂಡ್ಸ್ ಗಳ ಜೊತೆ ಈ ಪೆನ್ಸಿಲ್ ಗಳನ್ನ ಹಂಚ್ಕೋ. ಆಯ್ತು ಅಮ್ಮ. ಎಲ್ಲಾ ಮಕ್ಕಳು ಖುಷಿಯಿಂದ ಕುಣಿದಾಡಿದ್ರು. ಹೊಸ ಪೆನ್ಸಿಲ್ ಗಳನ್ನ ಶಾರ್ಪ್ ಮಾಡಿಕೊಂಡು ಚಿತ್ರ ಬಿಡಿಸೋಕೆ ಶುರು ಮಾಡಿದ್ರು. ಹಾಗೆ ಸ್ವಲ್ಪ ಸಮಯ ಕಳೀತು. ಚೂಚು, ಲೇಟ್ ಆಗ್ತಿದೆ, ನೀನ್ ಅವ್ರಿಗೆಲ್ಲ ಬಾಯಿ ಹೇಳು. ನೀನ್ ಅವ್ರನ್ನ ಮಿಸ್ ಮಾಡ್ಕೋತೀಯ ಅಂತ ನಂಗ್ ಗೊತ್ತು. ನಾವ್ ಇನ್ನೊಂದ್ ದಿನ ಇಲ್ಲಿಗ್ ಮತ್ತೆ ಬರೋಣ. ಆಯ್ತು ಅಮ್ಮ. ಚೂಚು ಅವಳ ಫ್ರೆಂಡ್ಸ್ ಗೆ ಹೋಗ್ ಬರ್ತೀನಿ ಅಂತ ಹೇಳಿದ್ಲು. ಟಾಟಾ, ಆಮೇಲ್ ಸಿಗ್ತೀನಿ. ಚೂಚು ಕಾರಲ್ಲಿ ಏನು ಮಾತಾಡ್ಲಿಲ್ಲ. ಏನಾಯ್ತು ಚೂಚು ಪುಟ್ಟ? ಚೂಚು ಕಣ್ಣಲ್ಲಿ ನೀರ್ ಬರ್ತಿತ್ತು. ಅವಳು ಮಾತಾಡೋಕೆ ಶುರು ಮಾಡಿದ್ಲು. ಅಮ್ಮ, ಅಲ್ಲಿರೋ ನನ್ ಫ್ರೆಂಡ್ಸ್ ಹತ್ರ ಚಿಕ್ಕ ಪೆನ್ಸಿಲ್ ಇತ್ತು. ಅವರ ಹತ್ರ ಇರೋ ಇರೇಸರ್ ಮತ್ತು ಶಾರ್ಪ್ನರ್ ಹಾಳಾಗಿದ್ವು. ಹೌದು ಚೂಚು, ಪಾಪ. ಮತ್ ನಾನ್ ನೋಡಿದ್ರೆ ದಿನ ಹೊಸ ಪೆನ್ಸಿಲ್ ತಗೊಂಡ್ ಹೋಗಿ ಕಳ್ಕೊಂಡ್ ಬರ್ತಿದ್ದೀನಿ. ನಾನ್ ಈ ವಿಷಯದಲ್ಲಿ ತುಂಬಾ ಕೇರ್ಲೆಸ್ ಆಗಿದ್ದೆ. ನಾನ್ ಎಷ್ಟೋ ಪೆನ್ಸಿಲ್ ಮತ್ತೆ ಇರೇಸರ್ ಗಳನ್ನ ಕಳ್ಕೊಂಡಿದ್ದೀನಿ. ಅವನ್ನ ಕಳ್ಕೊಂಡಿರ್ಲಿಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಜೊತೆ ಹಂಚ್ಕೋಬಹುದಿತ್ತು. ಅಮ್ಮ ಹೇಳು ಚೂಚು. ನಾನಿನ್ಮೇಲ್ ಯಾವತ್ತೂ ನನ್ ಪೆನ್ಸಿಲ್ ಇರೇಸರ್ ಗಳನ್ನ ಕಳ್ಕೊಳ್ಳಲ್ಲ. ನನ್ ತಪ್ಪಿನ ಬಗ್ಗೆ ನಂಗ್ ಗೊತ್ತಾಗಿದೆ. ಇನ್ಮೇಲ್ ನಾನ್ ಹುಷಾರಾಗಿರ್ತೀನಿ ಅಮ್ಮ. ಒಳ್ಳೇದು ಚೂಚು, ನಿಂಗ್ ಈಗ್ಲಾದ್ರೂ ಅರ್ಥ ಆಯ್ತಲ್ವಾ? ಅಮ್ಮ ಚೂಚು ನಮ್ಮದ್ ಮಾಡಿದ್ರು. ಮತ್ತೆ ಆ ದಿನದಿಂದ ಚೂಚು ತನ್ನ ಪೆನ್ಸಿಲ್ ಗಳನ್ನ ಯಾವತ್ತೂ ಕಳ್ಕೊಳ್ಳಿಲ್ಲ. ಅವಳು ಪ್ರತಿ ವಾರ ಅವಳ ಫ್ರೆಂಡ್ಸ್ ನ ಭೇಟಿ ಮಾಡಿ ಅವ್ರ ಜೊತೆ ಆಟ ಆಡ್ತಿದ್ಲು. ಚೂಚು ಮತ್ತವರ ಫ್ರೆಂಡ್ಸ್ ಸಂತೋಷಕ್ಕೆ ಕೊನೆನೇ ಇರ್ಲಿಲ್ಲ. ಆ ಊರಲ್ಲಿದ್ದ ಎಲ್ಲಾ ಸ್ಕೂಲ್ಗಳಿಗಿಂತ ಈ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಆಟದಲ್ಲೂ ಪಾಠದಲ್ಲೂ ಈ ಸ್ಕೂಲಿನ ಮಕ್ಕಳು ಎಲ್ರಿಗಿಂತ ಚೋಟಿಯಾಗಿದ್ರು. ಅಲ್ಲಿ ಚೀಕ, ಚೀಕು, ಚೂಚು, ಚಾಚಾ ಮತ್ತೆ ಕಸ್ಲೆ ಅನ್ನೋ ಸ್ನೇಹಿತರು ದಿನಾಗ್ಲೂ ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾ ಇದ್ರು. ಒಂದಿನ ಟೀಚರು ಮಕ್ಕಳನ್ನ ಏನಂತ ಕೇಳಿದ್ರು ಗೊತ್ತಾ? ಮಕ್ಕಳೇ, ಸ್ನಾಕ್ಸ್ ಮಾಡೋಕೆ ಇಲ್ಲಿ ಯಾರ್ಯಾರಿಗ್ ಬರತ್ತೆ? ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಿಲ್ವಾ? ಓಕೆ, ಪರವಾಗಿಲ್ಲ ಬಿಡಿ, ನಾವೆಲ್ಲ ಸೇರಿ ಒಂದ್ ಚಿಕ್ಕ ಪ್ರಾಜೆಕ್ಟ್ ಮಾಡೋಣ. ನಾಳೆ ನಮ್ ಸ್ನಾಕ್ಸ್ ನ ನಾವೇ ತಯಾರಿಸೋಣ. ಸ್ನಾಕ್ಸ್ ನ ಹೇಗ್ ಮಾಡೋದು ಅಂತ ನಿಮ್ ಅಮ್ಮನಿಂದ ಕಲೀರಿ. ಹಾಗೆ ನಾಳೆ ನೀವು ಇಷ್ಟವಾಗಿ ಮಾಡಿದ ಸ್ನಾಕ್ಸ್ ತರ್ತೀರಾ ಅಂತ ಅನ್ಕೊಂಡಿದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಡೋರತಿ. ಹಾಗಾದ್ರೆ ಯಾರೆಲ್ಲ ಸ್ನಾಕ್ಸ್ ತಂದಿದ್ದೀರಾ ಇವತ್ತು? ಚೀಕು ಮತ್ತೆ ಚೀಕಾನ ಬಿಟ್ಟು ಬೇರೆ ಎಲ್ರು ಕೈ ಎತ್ತುತ್ತಾರೆ. ಚೀಕು ಮತ್ತೆ ಚೀಕಾ, ಯಾಕಿವತ್ತು ನೀವ್ ಸ್ನಾಕ್ಸ್ ತಂದಿಲ್ಲ? ಅದು ಸ್ನಾಕ್ಸ್ ಮಾಡೋಕೆ ನಮ್ಮಮ್ಮ ಮನೇಲಿ ಇರ್ಲಿಲ್ಲ ಡೋರ್ತಿ ಮಿಸ್.
ಅವಳು ನನ್ನ ಅಜ್ಜಿನ ನೋಡ್ಕೊಳ್ಳೋಕೆ ಅಂತ ಆಸ್ಪತ್ರೆಗೆ ಹೋಗಿದ್ದಾಳೆ. ಓ, ನಿಮ್ಮ ಅಜ್ಜಿ ಹುಷಾರಾಗಿ ಬರ್ಲಿ. ಮಕ್ಕಳೇ, ಚೀಕು ಮತ್ತೆ ಚೀಕಾ ಜೊತೆ ಸ್ನ್ಯಾಕ್ಸ್ನ ಯಾರೆಲ್ಲ ಹಂಚ್ಕೋತೀರಾ? ಗುಡ್, ನಿಮ್ಮನ್ನ ನೋಡಿ ಖುಷಿ ಆಯ್ತು ಮಕ್ಕಳೇ. ಈಗ ನಾನು ನಿಮ್ ಎಲ್ಲರ ಜಾಗನ ಬದಲಾಯಿಸ್ತಾ ಇದ್ದೀನಿ. ಆಯ್ತು ಮಿಸ್ ಡೋರತಿ. ಚೀಕು, ನೀನೆದ್ದು ಚಾಚಾ ಹತ್ರ ಕೂತ್ಕೋ. ಚೀಕಾ ಮತ್ತೆ ಕಸ್ಲಿ, ನೀವೆದ್ದು ಚೂಚು ಜೊತೆ ಕೂತ್ಕೊಳ್ಳಿ. ಕಸ್ಲಿ ತನ್ನ ಸ್ನ್ಯಾಕ್ಸ್ನ ಚೀಕಾ ಜೊತೆ ಹಂಚ್ಕೊಳ್ದೇ ಇರೋ ಕಾರಣ ಚೂಚು ಹತ್ರ ಸ್ನ್ಯಾಕ್ಸ್ನ ಇಸ್ಕೊಳ್ಳೋದಿಕ್ಕೆ ಕಸ್ಲಿ ಹಿಂಜರಿತಾನೆ. ಚೂಚುನ ಒಳ್ಳೆ ಗುಣ ಹಾಗೂ ಮೃದು ಸ್ವಭಾವದಿಂದ ಅವಳ ಸ್ನ್ಯಾಕ್ಸ್ನ ಕಸ್ಲಿಗೆ ಕೊಡ್ತಾಳೆ. ಇದನ್ನ ತಿನ್ನು ಕಸ್ಲಿ, ನಿಂಗ್ ತುಂಬಾ ಇಷ್ಟ ಆಗತ್ತೆ. ತಾನು ಎಂಥ ಕೆಲ್ಸ ಮಾಡ್ದೆ ಅನ್ನೋದನ್ನ ನೆನೆಸ್ಕೊಂಡು ಕಸ್ಲಿಗೆ ತುಂಬಾ ಬೇಜಾರಾಗತ್ತೆ. ಎಲ್ಲ ಸರಿ ಮಾಡ್ಬೇಕು ಅನ್ಕೋತಾನೆ. ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಗಂಟೆ ಬಾರಿಸುತ್ತೆ. ಮಕ್ಕಳೆಲ್ಲ ತಮ್ಮ ಮನೆಗಳಿಗೆ ಹೊರಡ್ತಾರೆ. ಮತ್ತೆ ಮಕ್ಕಳೇ, ಸ್ನ್ಯಾಕ್ಸ್ ಮಾಡೋದನ್ನ ನೀವ್ ಎಲ್ರು ಕಲ್ತ್ಕೊಂಡ್ರ? ಹೌದು ಮಿಸ್ ಡೋರತಿ. ಇವಾಗ ನಿಮ್ ಸ್ನ್ಯಾಕ್ಸ್ನ ನಿಮ್ ಟೇಬಲ್ ಮೇಲೆ ಇಡಿ. ಎಲ್ಲಾ ಮಕ್ಕಳು ತಂದಿರೋ ಸ್ನ್ಯಾಕ್ಸ್ನ ಟೇಬಲ್ ಮೇಲೆ ಇಡ್ತಾರೆ. ಕಸ್ಲಿ ಮಾತ್ರ ನಾಲ್ಕ್ ಡಬ್ಬಿನ ಟೇಬಲ್ ಮೇಲೆ ಇಡ್ತಾನೆ. ಕಸ್ಲಿ, ನೀನ್ ತಂದಿರೋದೆಲ್ಲ ನಿನ್ ಒಬ್ಬನ್ಗೇನಾ? ಇಲ್ಲ ಡೋರತಿ ಟೀಚರ್, ನನ್ ಗೆಳೆಯರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟೆಲ್ಲ ತಂದಿದ್ದೀನಿ. ಓ, ತುಂಬಾ ಒಳ್ಳೆ ಮಗು ನೀನು ಕಸ್ಲಿ. ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಎಲ್ಲ ಮಕ್ಕಳು ಮತ್ತೆ ಟೀಚರು ಇದರಿಂದ ತುಂಬಾನೇ ಖುಷಿ ಪಟ್ರು. ಚೀಕಾ ಒಳ್ಳೆ ಹುಡುಗಾನೆ, ಆದ್ರೆ ಹೋಮ್ವರ್ಕ್ ಮಾಡೋ ವಿಷಯದಲ್ಲಿ ತುಂಬಾ ಸೋಂಬೇರಿಯಾಗಿದ್ದ. ಹೋಮ್ವರ್ಕ್ ಅಂದ್ರೆ ಬೇಜಾರು. ಮೊದ್ಲು ನಾನು ಆಟ ಆಡಿ ಹೋಮ್ವರ್ಕ್ ಆಮೇಲೆ ಮಾಡ್ತೀನಿ. ಹೋಮ್ವರ್ಕ್ ಮುಗಿಸು ಅಂತ ಚೀಕಾಗೆ ಅಮ್ಮ ಹೇಳಿದ್ರೆ ಅವನ್ ಯಾವಾಗ್ಲೂ ನೆಪ ಹೇಳ್ತಿದ್ದ. ಚೀಕಾ, ಮೊದ್ಲು ಹೋಮ್ವರ್ಕ್ ಮುಗಿಸು, ಇನ್ನು ಸ್ವಲ್ಪ ತಾನೇ ಉಳ್ಕೊಂಡಿರೋದು. ನಾನು ಆಮೇಲೆ ಮುಗಿಸ್ತೀನಿ, ಈಗ ನನಗೆ ಸುಸ್ತಾಗಿದೆ. ಅವನ್ ಟೀಚರ್ ಹೋಮ್ವರ್ಕ್ ಬಗ್ಗೆ ಕೇಳ್ದಾಗ ಕೂಡ ಅವನು ಕತೆ ಕಟ್ತಿದ್ದ. ಚೀಕಾ, ನಿನ್ ಹೋಮ್ವರ್ಕ್ ತೋರ್ಸು. ನಾನ್ ನಾಯಿ ತಿಂದ್ ಹಾಕ್ತು ಡೋರ್ತಿ ಮಿಸ್. ಒಂದಿನ ಚೀಕಾ ಅಮ್ಮ ಡೊರೋತಿ ಮಿಸ್ ನ ನೋಡಕ್ ಹೋದ್ರು. ಚೀಕಾಗೆ ಡೊರೋತಿ ಮಿಸ್ ಅಂದ್ರೆ ತುಂಬಾ ಇಷ್ಟ. ಚೀಕಾ ಹೋಮ್ವರ್ಕ್ ಮಾಡೋದಿಲ್ಲ ಮಿಸ್ ಡೊರೋತಿ, ನಾನ್ ಎಷ್ಟು ಸಲ ಹೇಳಿದ್ರು ಮಾತೇ ಕೇಳಲ್ಲ. ಒಂದು ಐಡಿಯಾ ಇದೆ, ಇವತ್ತಿಂದ ಚೀಕಾ ಯಾವಾಗ್ಲೂ ಅವನ್ ಹೋಮ್ವರ್ಕ್ ಮಾಡೋ ಹಾಗೆ ಏನಾದ್ರೂ ಉಪಾಯ ಮಾಡೋಣ. ಅದೇ ದಿನ ಡೊರೋತಿ ಮಿಸ್ ಎಲ್ಲಾ ಮಕ್ಳಿಗೂ ಹೋಮ್ವರ್ಕ್ ಕೊಟ್ರು. ಮಕ್ಳೇ, ನೀವೆಲ್ಲ ಮನೆಗ್ ಹೋಗಿ ಇವತ್ತೇ ನಿಮ್ ನಿಮ್ ಹೋಮ್ವರ್ಕ್ ಮುಗಿಸಿ, ಅದು ತುಂಬಾ ಮುಖ್ಯ. ನಾಳೆ ನಾನು ಚೆಕ್ ಮಾಡ್ತೀನಿ. ಸರಿ ಡೊರೋತಿ ಮಿಸ್. ಆದ್ರೆ ಡೊರೋತಿ ಮಿಸ್ ಅಷ್ಟ್ ಹೇಳ್ ಕಳ್ಸಿದ್ರು ಆ ದಿನ ಚೀಕಾ ಹೋಮ್ವರ್ಕ್ ಮಾಡ್ಲಿಲ್ಲ.
ಮಾರನೇ ದಿನ ಡೊರೋತಿ ಮಿಸ್ ಕ್ಲಾಸ್ಗೆ ಬಂದು ಏನ್ ಹೇಳಿದ್ರು ಗೊತ್ತಾ? ಮಕ್ಕಳೇ, ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಇದೆ. ನಮ್ ಶಾಲೆಯ ಹೂದೋಟನ ನೋಡಕ್ಕೆ ಪ್ರಿನ್ಸಿಪಾಲ್ರು ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಶಾಲೆ ಹೂದೋಟ? ಹೌದು, ಹೂದೋಟನ ನೋಡ್ಕೊಳ್ಳೋದನ್ನ ನೀವೆಲ್ಲ ಕಲಿತೀರ. ನಿಮ್ಗೆಲ್ಲ ಚಂದದ ಹ್ಯಾಟ್ ಮತ್ತೆ ಟೂಲ್ಸ್ ಸಿಗತ್ತೆ. ನೀವು ಕೂಡ ಗಿಡ ನೆಟ್ಟು ನೀರ್ ಹಾಕ್ಬೋದು. ಮಕ್ಕಳು ತುಂಬಾ ಖುಷಿಯಾಗಿದ್ರು. ಚೀಕಾಗೂ ಖುಷಿ ಆಯ್ತು. ಅವನು ಅಲ್ಲಿ ಹೋಗಕ್ಕೆ ತುದಿಗಾಲಲ್ಲಿ ನಿಂತಿದ್ದ. ಅವನಿಗೆ ಹೂದೋಟ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾವ್ ಎಷ್ಟ್ ಹೊತ್ತಿಗೆ ಹೂದೋಟಕ್ಕೆ ಹೋಗ್ತೀವಿ ಡೋರ್ತಿ ಮಿಸ್? ನಾನು ಎಲ್ಲಾರ್ ಹೋಮ್ವರ್ಕ್ ನೋಡಿದ ಕೂಡ್ಲೇ ಹೋಗೋಣ. ಯಾರು ಹೋಮ್ವರ್ಕ್ ಮಾಡಿದಾರೋ ಆ ಮಕ್ಕಳನ್ನ ಮಾತ್ರ ಹೂದೋಟಕ್ಕೆ ಕರ್ಕೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ನಂಗೆ ಹೇಳಿದ್ದಾರೆ. ಸರಿ ಮಕ್ಕಳೇ, ಎಲ್ರೂ ನಿಮ್ ಹೋಮ್ವರ್ಕ್ ತೋರಿಸಿ. ಚೀಕು ಮತ್ತೆ ಬೇರೆ ಮಕ್ಕಳು ಡೊರೋತಿ ಮಿಸ್ಗೆ ಹೋಮ್ವರ್ಕ್ ತೋರಿಸಿದ್ರು. ಹೋಮ್ವರ್ಕ್ ಮಾಡಿದೀನಿ ಡೋರತಿ ಮಿಸ್. ನಾವು ಕೂಡ. ಆದ್ರೆ ಚೀಕಾ ಹೋಮ್ವರ್ಕ್ ಮಾಡಿರ್ಲಿಲ್ಲ. ಹಾಗಾಗಿ ಹೂದೋಟಕ್ಕೆ ಹೋಗಕ್ಕಾಗದೆ ಕ್ಲಾಸ್ ಅಲ್ಲೇ ಉಳ್ಕೊಂಡವನು ಚೀಕಾ ಮಾತ್ರ. ನಾನು ಕೂಡ ತೋಟಗಾರ ಆಗ್ಬೇಕು ಡೋರತಿ ಮಿಸ್. ಚೀಕಾ, ನೀನ್ ಇವತ್ ನಿನ್ ಹೋಮ್ವರ್ಕ್ ಮಾಡಿದ್ರೆ ನಾವೆಲ್ಲ ಮತ್ತೆ ನಾಳೆ ಹೂದೋಟಕ್ ಹೋಗ್ಬಹುದು. ಆ ಸಂಜೆ ಚೀಕಾ ತಾನಾಗೆ ಅವನ್ ಹೋಮ್ವರ್ಕ್ ಮಾಡ್ದ. ಅವರಮ್ಮ ಒಂದ್ಸಲ ಕೂಡ ಅವನಿಗೆ ನೆನಪಿಸ್ಲಿಲ್ಲ. ಮಾರನೇ ದಿನ ಚೀಕಾ ಶಾಲೆಗೆ ಹೋದ ತಕ್ಷಣ ಡೊರೋತಿ ಮಿಸ್ಗೆ ಹೋಮ್ವರ್ಕ್ ತೋರಿಸ್ದ. ನಾನು ಹೋಮ್ವರ್ಕ್ ಮಾಡಿದ್ದೀನಿ ಮಿಸ್ ಡೋರ್ತಿ. ಶಬಾಷ್ ಚೀಕಾ, ಇವತ್ತು ನೀನು ಕೂಡ ಹೂದೋಟಕ್ ಬರಬಹುದು. ಡೊರೋತಿ ಮಿಸ್ ಇಡೀ ಕ್ಲಾಸ್ನ ಮತ್ತೆ ಹೂದೋಟಕ್ಕೆ ಕರ್ಕೊಂಡು ಹೋದ್ರು. ಈ ಸಲ ಚೀಕಾ ಕೂಡ ಹ್ಯಾಟ್ ಮತ್ತೆ ಟೂಲ್ ಸಿಕ್ತು. ಅವನ್ ಗೆಳೆಯರ್ ಜೊತೆ ಹೂದೋಟದಲ್ಲಿ ಅವನು ಮಜಾ ಮಾಡ್ದ. ಅವತ್ತಿಂದ ಪ್ರತಿದಿನ ಚೀಕಾ ತನ್ನ ಹೋಮ್ವರ್ಕ್ ನ ತಾನಾಗೆ ಮಾಡ್ತಿದ್ದ. ಡೊರೋತಿ ಮಿಸ್ ಮತ್ತೆ ಚೀಕಾ ಅವರಮ್ಮ ಚೀಕಾ ಬಗ್ಗೆ ಹೆಮ್ಮೆ ಪಟ್ರು. ಅದೊಂದು ಭಾನುವಾರದ ಮಟ ಮಟ ಮಧ್ಯಾಹ್ನ. ಚೂಚೂಗೆ ತುಂಬಾ ಹೊಟ್ಟೆ ಹಸಿದಿತ್ತು. ಅವಳು ಮಧ್ಯಾಹ್ನದ ಊಟಕ್ಕೆ ಕಾಯ್ತಾ ಇದ್ದಳು. ಅಮ್ಮ, ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನಕ್ಕೇನಾದ್ರೂ ಕೊಡು ಅಮ್ಮ. ಹಾ ಚೂಚು, ನೀನೀಗ ಊಟ ಮಾಡಬಹುದು. ಹಾ, ತರಕಾರಿ ಸೂಪಾ? ನನಗೆ ಸೂಪ್ ಬೇಡ ಅಮ್ಮ. ಒಂದ್ಸಲ ಸೂಪ್ ಕುಡಿದು ನೋಡು ಚೂಚು, ತುಂಬಾ ರುಚಿಯಾಗಿದೆ. ಮತ್ತೆ ತುಂಬಾ ಒಳ್ಳೊಳ್ಳೆ ತರಕಾರಿನೂ ಇದ್ರಲ್ಲಿ ಹಾಕಿದ್ದೀನಿ. ಆದ್ರೆ ಈ ಸೂಪಲ್ಲಿ ಬರೀ ಪಾಲಕ್ಕೆ ಇರೋದು, ಈ ಬ್ರಾಕೊಲಿ ಬೇರೆ. ನಾನ್ ಬರೀ ಕ್ಯಾರೆಟ್ ಮತ್ತೆ ಆಲೂಗೆಡ್ಡೆ ತಿಂತೀನಿ, ನಂಗೆ ಅವೆರಡ್ ಮಾತ್ರ ಇಷ್ಟ ಆಗೋದು. ನೀನು ಎಲ್ಲಾ ತರಕಾರಿನೂ ತಿನ್ಬೇಕು ಚೂಚು, ಒಂದೊಂದ್ರಲ್ಲೂ ಬೇರೆ ಬೇರೆ ಸ್ಪೆಷಲ್ ವಿಟಮಿನ್ಸ್ ಇವೆ, ಅವೆಲ್ಲ ನಿಂಗ್ ಬೇಕು. ಇಲ್ಲ, ನಾನು ಕ್ಯಾರೆಟ್ ಮತ್ತೆ ಆಲೂಗೆಡ್ಡೆ ಮಾತ್ರ ತಿನ್ನೋದು. ಚೂಚು ಅಪ್ಪ ಅಮ್ಮಂಗೆ ಚೂಚು ಆರೋಗ್ಯದ್ದೇ ಚಿಂತೆ ಆಗಿತ್ತು.
ಅವಳು ಎಲ್ಲ ತರಕಾರಿ ತಿನ್ನಬೇಕು ಅಂತ ಅವರ ಆಸೆ. ಏಕೆಂದರೆ ಅದು ಅವಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೂಚು ಎಲ್ಲಾ ತರಕಾರಿಗಳನ್ನು ಖುಷಿಯಿಂದ ತಿನ್ನೋ ತರ ನಾವು ಮಾಡಬೇಕು. ನಾವ್ಯಾಕ ಅವಳನ್ನ ಸಂತೆ ಕರ್ಕೊಂಡು ಹೋಗ್ಬಾರ್ದು? ಅಲ್ಲ, ಅವಳು ರೈತರ ಜೊತೆ ಕಾಲ ಕಳಿಬಹುದು ಮತ್ತೆ ಬೇರೆ ಬೇರೆ ತರಕಾರಿ ಬಗ್ಗೆನೂ ತಿಳ್ಕೋಬಹುದು. ಒಳ್ಳೆ ಐಡಿಯಾ. ಅವತ್ತು ಸಂಜೆ ಚೂಚು ಅಪ್ಪ ಅಮ್ಮ ಅವಳನ್ನ ತರಕಾರಿ ಸಂತೆಗೆ ಕರ್ಕೊಂಡು ಬಂದ್ರು. ಅಲ್ಲೊಬ್ಬ ರೈತ ಮಕ್ಕಳನ್ನ ಮಾತಾಡಿಸ್ತಿದ್ದ. ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಎಲ್ಲಿವೆ ರೈತ ಅಂಕಲ್? ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ವರ್ಷದ ಈ ಸಮಯದಲ್ಲಿ ಬೆಳೆಯೋದಿಲ್ಲ ಚೂಚು ಪುಟ್ಟ. ಆ ಸೀಸನ್ ಮುಗಿದು ಹೋಯ್ತು. ಆದ್ರೆ ಈ ಟೈಮಲ್ಲಿ ನಾವು ನಮ್ಮ ಹೊಲದಲ್ಲಿ ಬೇರೆ ತರ ತರಕಾರಿಗಳನ್ನ ಬೆಳಿತೀವಿ. ಅಂದ್ರೆ ಬ್ರಾಕೊಲಿ ಮತ್ತೆ ಬೆಂಡೆಕಾಯಿ. ಅವನ್ನ ತಿಂದು ನೋಡು, ಅದರಿಂದ ನಿನ್ನ ಬುದ್ಧಿ ಮತ್ತೆ ಬಲ ಎರಡೂ ಬೆಳೆಯುತ್ತೆ. ಇದ್ದಕ್ಕಿದ್ದಂತೆ ಆ ಬ್ರಾಕೊಲಿ ಚೂಚೂನ ಮಾತಾಡ್ಸೋಕ್ ಶುರು ಮಾಡ್ತು. ಹಾಯ್, ನನ್ನ ಹೆಸರು ಬ್ರಾಕೊಲಿ. ನಾನು ತುಂಬಾ ರುಚಿಯಾಗಿದ್ದೀನಿ. ನಾನು ಹೂವಿನ ಗೊಂಚಲ್ ತರ ಕಾಣಿಸ್ತೀನಲ್ವಾ, ನನ್ನ ವಿಟಮಿನ್ಗಳಿಂದ ನಿಂಗೆ ತುಂಬಾ ತುಂಬಾ ಶಕ್ತಿ ಬರುತ್ತೆ. ನನ್ನ ಕಾಂಡ ತುಂಬಾನೇ ಮೆತ್ತಗೆ ಮತ್ತೆ ರುಚಿಯಾಗಿರತ್ತೆ. ಅದ್ರಲ್ಲಿರೋ ಹೂಗಳು ಕೂಡ ತುಂಬಾ ರುಚಿಯಾಗಿರತ್ತೆ. ನನ್ನ ತಿಂದ್ರೆ ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ. ಒಗ್ಗರಣೆ ಹಾಕ್ಬಿಟ್ರೆ ನಾನಂತೂ ಸವಿಯೋಕ್ ಸಿದ್ಧ. ಸೂಪಲ್ ಸೇರ್ಸ್ ಕುಡಿದ್ರೆ ನಿನ್ನ ಕೂದ್ಲು ಬೆಳೆಯತ್ತೆ ಉದ್ದ. ನಿನಗೆ ಹೊಳೆಯೋ ಕಣ್ಗಳು ಬೇಕಾ? ಅದು ಸಾಧ್ಯ ನನ್ನಿಂದ. ನೀನು ತುಂಬಾ ರುಚಿಯಾಗಿ ಆರೋಗ್ಯವಾಗಿ ಕಾಣಿಸ್ತಿದ್ದೀಯ ಬ್ರಾಕೊಲಿ. ನಿನ್ ಬಗ್ಗೆ ಎಲ್ಲ ಹೇಳಿದಕ್ಕೆ ಥ್ಯಾಂಕ್ ಯು. ಇನ್ಮೇಲೆ ನಿನ್ನ ತಿನ್ನಲ್ಲ ಅಂತ ಯಾವತ್ತೂ ಹೇಳಲ್ಲ. ಆಮೇಲೆ ರೈತ ಅವಳಿಗೆ ಇನ್ನೊಂದು ತರಕಾರಿನ ಪರಿಚಯ ಮಾಡಿಸಿದ. ಅದೇ ಬೆಂಡೆಕಾಯಿ. ಇದು ಬೆಂಡೆಕಾಯಿ ಚೂಚು. ಬೆಂಡೆಕಾಯಿ? ಬೆಂಡೆಕಾಯಿನೂ ಚೂಚು ಜೊತೆ ಮಾತಾಡ್ಸೋಕ್ ಶುರು ಮಾಡ್ತು. ನಾನು ಬೆಂಡೆ. ನಾನೊಂದು ಉದ್ದನೆ ಹಸಿರು ಬೆಂಡೆ. ನಾನು ಉದ್ದದ ಬೆರಳಿನ ಹಾಗೆ ಕಾಣ್ತೀನಿ, ಅದಕ್ಕೆ ನನ್ನನ್ನ ಲೇಡೀಸ್ ಫಿಂಗರ್ ಅಂತಾರೆ. ನನ್ನ ತಿಂದ್ರೆ ನಿನ್ ಮುಖ ತುಂಬಾ ಚೆನ್ನಾಗಾಗುತ್ತೆ. ನನ್ ರುಚಿ ನಿನ್ ಖಂಡಿತ ಹಿಡಿಸುತ್ತೆ. ನನ್ ಹತ್ರ ಇರೋ ವಿಟಮಿನ್ ಎ ಬಿ ಮತ್ತೆ ಸಿ, ನೀವೆಲ್ರು ನನ್ನ ರುಚಿ ಸವಿದು ಆನಂದಿಸಿ. ನಿನ್ನ ಮಾತಾಡ್ಸಿ ಖುಷಿ ಆಯ್ತು ಬೆಂಡೆ. ಇನ್ ಮುಂದೆ ನಾನೇನ್ ತಿನ್ನಕ್ಕೆ ಯಾವತ್ತು ಹಠ ಮಾಡಲ್ಲ. ಆಮೇಲೆ ರೈತ ಅವಳಿಗೆ ಇನ್ನೊಂದಿಷ್ಟು ತರಕಾರಿ ತೋರಿಸಿದ. ಚುಚು, ಇದು ಎಲೆಕೋಸು. ಇಲ್ಲಿರೋದು ಬದನೆಕಾಯಿ. ಇದು ಬೀಟ್ರೂಟ್. ಮತ್ತಿದು ಮೂಲಂಗಿ. ಇವೆಲ್ಲ ರುಚಿಯಾಗಿರ್ತವೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು. ನೀನು ಇನ್ನೊಂದ್ಸಲ ಸಂತೆ ಕಡೆ ಬಾ, ಆಗ ನೀನು ಇವುಗಳ ಬಗ್ಗೆನೂ ತಿಳ್ಕೋಬಹುದು. ವಾವ್, ಇವನ್ನೆಲ್ಲ ತಿಂದ್ರೆ ನಂಗೆ ತುಂಬಾ ಶಕ್ತಿ ಬರುತ್ತೆ. ಅವರು ಮನೆಗೆ ಹೊರಡೋದಕ್ಕಿಂತ ಮುಂಚೆ ಆ ರೈತ ಚೂಚುಗೆ ಒಂದು ಬುಟ್ಟಿ ತುಂಬಾ ತಾಜಾ ತರಕಾರಿಗಳನ್ನ ಕೊಟ್ಟ. ಈ ತರಕಾರಿಗಳೆಲ್ಲ ನಿನಗೆ ಚೂಚು, ನೀನು ಇವನ್ನ ಇಷ್ಟ ಪಡ್ತೀಯ. ಥ್ಯಾಂಕ್ ಯು ರೈತ ಅಂಕಲ್. ಮನೆಗೆ ವಾಪಸ್ ಬಂದ ತಕ್ಷಣ ಚೂಚುಗೆ ಆ ತರಕಾರಿಗಳನ್ನ ತಿನ್ನೋ ಆಸೆ ಆಯ್ತು. ಅಮ್ಮ, ಈ ತರಕಾರಿ ಎಲ್ಲ ಹಾಕಿ ನಂಗೆ ಸೂಪ್ ಮಾಡ್ಕೊಡ್ತೀಯ? ಹಾ ಚೂಚು. ತುಂಬಾ ಚೆನ್ನಾಗಿದೆ. ಆಮೇಲೆ ಚೂಚು ನಮ್ಮ ಮನೆ ಹಿತ್ತಲಲ್ಲಿ ತರಕಾರಿ ಬೆಳೆಯೋಣ ಅಂತ ಅಪ್ಪ ಅಮ್ಮಂಗೆ ಹೇಳಿದ್ಲು. ನಾವು ನಮ್ಮ ಹಿತ್ತಲಲ್ಲಿ ಸ್ವಲ್ಪ ತರಕಾರಿ ಬೆಳೆಯೋಣ, ಆಗ ಪ್ರತಿದಿನ ನಾವು ಫ್ರೆಶ್ ತರಕಾರಿ ತಿನ್ನಬಹುದು. ಅವತ್ತಿನಿಂದ ಆಚೆಗೆ ಚೂಚು ಪ್ರತಿದಿನ ತರಕಾರಿಯನ್ನ ತಿನ್ನೋಕೆ ಶುರು ಮಾಡಿದ್ಲು.
ಕಸ್ಲಿ ಅತಿ ಆಸೆಯ ಹುಡುಗ. ಅವನು ಇಷ್ಟಪಟ್ಟಿದ್ದೆಲ್ಲ ಇನ್ನು ಜಾಸ್ತಿ ಬೇಕು ಅಂತಿದ್ದ. ಅಮ್ಮ, ನನ್ಗೆ ಸ್ವಲ್ಪ ಕಾಟನ್ ಕ್ಯಾಂಡಿ ಬೇಕು. ನಿಂಗೆ ಆಗ್ಲೇ ಕೊಟ್ಟಿದ್ನಲ್ಲ ಕಸ್ಲಿ. ಹೌದು, ಆದ್ರೆ ನನ್ಗೆ ಇನ್ನೂ ಸ್ವಲ್ಪ ಬೇಕು. ಒಂದಿನ ಚೂಚುನ ತಾಯಿ ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರು. ಕಸ್ಲಿ, ಚೂಚು ಅವರಮ್ಮ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ. ನೀನು ಅಲ್ಲಿ ಒಳ್ಳೆ ಹುಡುಗನ್ ತರ ನಡ್ಕೋಬೇಕು. ಗೊತ್ತಾಯ್ತಲ್ವಾ ಕಸ್ಲಿ? ನನ್ಗೆ ಗೊತ್ತು ಅಮ್ಮ. ಮಕ್ಳೇ, ನೀವೆಲ್ರೂ ಒಂದೊಂದ್ ಸ್ಕೂಪ್ ನಿಮ್ ಫೇವರೇಟ್ ಐಸ್ ಕ್ರೀಮ್ ತಗೊಳ್ಳಿ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಎಲ್ಲ ಮಕ್ಕಳು ಚೆನ್ನಾಗಿ ನಡ್ಕೊಂಡ್ರು. ಅವ್ರು ಎಲ್ರೂ ತಮ್ಮ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ತಗೊಂಡ್ರು. ನಂಗೆ ಒಂದ್ ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ತೀರಾ ಪ್ಲೀಸ್? ನಂಗೆ ಒಂದು ಸ್ಕೂಪ್ ವನಿಲ್ಲಾ. ನಂಗೆ ಒಂದ್ ಸ್ಕೂಪ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿ. ಮತ್ತೆ ನನ್ಗೊಂದು ಸ್ಕೂಪ್ ಯಮ್ಮಿ ಬಟರ್ ಸ್ಕಾಚ್. ಚೂಚು, ಚಾಚಾ, ಚೀಕಾ ಮತ್ತೆ ಚೀಕು ಒಳ್ಳೆ ರೀತಿಲಿ ನಡ್ಕೊಂಡ್ರು. ಅವ್ರ ಎಲ್ರು ಒಂದೊಂದ್ ಸ್ಕೂಪ್ ನ ಅವರವರ ಮೆಚ್ಚಿನ ಐಸ್ ಕ್ರೀಮ್ ತಿಂದ್ರು. ಆದ್ರೆ ಕಸ್ಲಿ ಮಾತ್ರ ಸ್ವಲ್ಪ ಅತಿಯಾಗಿ ಆಸೆ ಪಟ್ಟ. ನನ್ಗೆ ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಮತ್ತೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕೊಡಿ. ನನ್ಗೆ ಎಲ್ಲಾನು ಒಂದೊಂದ್ ಸ್ಕೂಪ್ ಬೇಕು. ನನ್ಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಪಾರ್ಲರ್ ನ ವ್ಯಕ್ತಿ ಕಸ್ಲಿಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಕೊಟ್ರು. ಅವರು ಅದನ್ನ ಒಂದ್ರ ಮೇಲ್ ಒಂದು ಜೋಡಿಸಿದ್ರು. ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ನೋಡಿದ್ಮೇಲೆ ಕಸ್ಲಿಗೆ ತುಂಬಾ ಖುಷಿ ಆಯ್ತು. ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಮತ್ತೆ ಬಟರ್ ಸ್ಕಾಚ್. ನಾನು ಈ ನಾಲ್ಕನ್ನು ತಿನ್ಬಿಡ್ತೀನಿ. ಆದ್ರೆ ಅವನಿನ್ನೇನು ತಿನ್ನೋಕೆ ಶುರು ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಐಸ್ ಕ್ರೀಮ್ ಗಳೆಲ್ಲ ಒಂದೊಂದಾಗಿ ಜಾರ್ಕೊಂಡು ಕೆಳಗೆ ಬಿದ್ದು ಹೋದ್ವು. ಓ ಇಲ್ಲ! ಈಗ ಕಸ್ಲಿ ಕೈಯಲ್ಲಿ ಖಾಲಿ ಐಸ್ ಕ್ರೀಮ್ ಕೋನಿತ್ತು. ಅಯ್ಯೋ, ಬಿದ್ದೋಯ್ತು ನನ್ ಐಸ್ ಕ್ರೀಮ್ ಎಲ್ಲ ಪೂರ್ತಿ ಕೆಳಗ್ ಬಿದ್ದೋಯ್ತು. ಕಸ್ಲಿ, ನೀನ್ ತುಂಬಾ ಆಸೆ ಪಡಬಾರ್ದಿತ್ತು. ಎಂಜಾಯ್ ಮಾಡೋದಿಕ್ಕೆ ನಿಂಗ್ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಸಾಕಾಗ್ತಿತ್ತು. ಕಸ್ಲಿಗೆ ಅವನ್ ತಪ್ಪಿನ ಅರಿವಾಯ್ತು. ನನ್ ಐಸ್ ಕ್ರೀಮ್ ಎಲ್ಲ ನೆಲಕ್ ಬಿದ್ದೋಯ್ತು. ಈಗ ನನ್ ಕೋನಲ್ಲಿ ಒಂದೇ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಕೂಡ ಇಲ್ಲ. ಚೂಚುನ ತಾಯಿ ತುಂಬಾ ಒಳ್ಳೆಯವರು. ಅವರು ಕಸ್ಲಿಗೆ ಇನ್ನೊಂದ್ ಐಸ್ ಕ್ರೀಮ್ ಕೊಡ್ಸಿದ್ರು. ಕಸ್ಲಿ, ಪರವಾಗಿಲ್ಲ, ನಾವು ಇನ್ನೊಂದ್ ಐಸ್ ಕ್ರೀಮ್ ತಗೊಳ್ಳೋಣ. ನನ್ಗೆ ಒಂದೇ ಒಂದ್ ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿ ಪ್ಲೀಸ್. ಬರೀ ಒಂದೇ ಒಂದ್ ಸ್ಕೂಪ್. ಈ ಸಲ ಕಸ್ಲಿ ದುರಾಸೆ ಪಡ್ಲಿಲ್ಲ. ಹಾಗಾಗಿ ಅವನ್ ತನ್ನ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಎಂಜಾಯ್ ಮಾಡಿಕೊಂಡು ತಿಂದ. ಟಾಕು ಗಾರ್ಡನ್ ನಲ್ಲಿ ಆಟ ಆಡ್ತಿತ್ತು. ಆಗ ಕೆಳಗೆ ಹುಲ್ಲಿನ ಮೇಲೆ ಕೆಲವು ವಸ್ತುಗಳನ್ನು ನೋಡ್ತು. ಅಲ್ಲಿ ಒಂದು ಎಲೆ ಇತ್ತು, ಬಣ್ಣ ಬಣ್ಣದ ಕಲ್ಲುಗಳು, ಒಂದು ಬೀಜ, ಒಂದು ಸೂರ್ಯಕಾಂತಿ ಹೂ, ಒಂದು ಪುಕ್ಕ ಮತ್ತೆ ಒಂದು ಕಪ್ಪೆ ಚಿಪ್ಪಿತ್ತು. ಬೇಬಿ ಟಾಕು ಆ ವಸ್ತುಗಳನ್ನ ತಗೊಂಡು ನಿಧಾನವಾಗಿ ಅದರ ಗಾಡಿಲಿ ಇಟ್ಕೊಳ್ತು. ಆಮೇಲೆ ಆ ಗಾಡಿನ ಚೂಚು ಮತ್ತೆ ಚಾಚಾ ಹತ್ರ ತಗೊಂಡು ಹೋಯ್ತು. ಬೇಬಿ ಟಾಕು ಈ ವಸ್ತುಗಳೆಲ್ಲಿಂದ ಬಂತು ಅಂತ ತಿಳ್ಕೊಬೇಕನ್ಸುತ್ತೆ.
ಈ ವಸ್ತುಗಳು ಎಲ್ಲಿಂದ ಬಂದ್ವು ಅನ್ನೋದನ್ನ ಅವನು ತಿಳ್ಕೊಂಡ್ಬೇಕಂತಿದ್ದಾನೆ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಬಿಬಿ ಟಾಕೋನ ಹೊರಗ್ ಕರ್ಕೊಂಡ್ ಹೋಗೋಣ, ಇವುಗಳ ಬಗ್ಗೆ ಅವನಿಗೆ ಹೇಳೋಣ. ಹೌದು, ಈ ವಸ್ತುಗಳು ಎಲ್ಲಿಂದ ಬಂದಿದ್ದಾವೆ ಅಂತಾನು ನಾವು ಅವನಿಗೆ ಹೇಳ್ಬೇಕು. ಚೂಚು ಮತ್ತೆ ಚಾಚಾ ಎಲ್ಲಾರನ್ನು ಹೊರಗೆ ಸುತ್ತಾಡೋಕೆ ಕರ್ಕೊಂಡ್ ಹೋಗಿ ಅಂತ ಅವರಮ್ಮಂಗೆ ಕೇಳಿದ್ರು. ಅಮ್ಮ, ಬೇಬಿ ಟಾಕೋಗೆ ಕೆಲವೊಂದ್ ವಸ್ತುಗಳು ಸಿಕ್ಕಿದವೆ, ಅವೆಲ್ಲಿಂದ ಬಂತು ಅಂತ ಅವನಿಗೆ ಹೇಳ್ಬೇಕಂತಿದ್ದೀವಿ. ನೀವ್ ನಮ್ನ ಹೊರಗೆ ಕರ್ಕೊಂಡ್ ಹೋಗ್ತೀರಾ? ಹಾ ಮಕ್ಳೇ, ನಾನ್ ಕರ್ಕೊಂಡ್ ಹೋಗ್ತೀನಿ. ನಾನ್ ಸ್ವಲ್ಪ ಫುಡ್ ಕೂಡ ಪ್ಯಾಕ್ ಮಾಡ್ಕೋತೀನಿ, ನಾವ್ ಅವಾಗ ಪಿಕ್ನಿಕ್ ಕೂಡ ಹೋಗೋಣ. ಅವರು ಕಾರಲ್ಲಿ ಪಿಕ್ನಿಕ್ ಹೊರಟ್ರು. ಸ್ವಲ್ಪ ದೂರದಲ್ಲಿ ಚೂಚು ಅಮ್ಮಂಗೆ ಕಾರ್ ನಿಲ್ಸೋಕ್ ಹೇಳಿದ್ಲು. ಅವಳು ಬೇಬಿ ಟಾಕುಗೆ ಒಂದು ಮರ ತೋರಿಸ್ಬೇಕು ಅಂತಿದ್ಲು. ಬೇಬಿ ಟಾಕು, ಈ ಮರನ ನೋಡು, ನಿಂಗೊಂದ್ ಎಲೆ ಸಿಕ್ಕಿತ್ತಲ್ವಾ, ಅದು ಈ ಮರದಿಂದಾನೇ ಉದ್ರೋದು. ಅಲ್ ನೋಡು, ಈ ಮರದ ಮೇಲೆ ಇದ್ರ ತರಾನೇ ಇನ್ನೂ ಎಷ್ಟೊಂದ್ ಎಲೆಗಳಿವೆ. ಅವು ನಿನ್ ಹತ್ರ ಇರೋ ಎಲೆ ತರಾನೇ ಇವೆ. ನಿಂಗ್ ಸಿಕ್ಕಿರೋ ಎಲೆ ಈ ಮರದಿಂದ ಉದ್ರಿ ಗಾಳಿಲಿ ಹಾರಾಡ್ಕೊಂತ ಬಂದು ನಮ್ಮನೆ ಗಾರ್ಡನ್ ಅಲ್ಲಿ ಬಿದ್ದಿರ್ಬೇಕು. ಬೇಬಿ ಟಾಕುಗೆ ಆ ಮರ ಮತ್ತೆ ಎಲೆಗಳು ತುಂಬಾ ಇಷ್ಟ ಆದ್ವು. ಅವನು ಆ ಎಲೆಗಳನ್ನ ಮುಟ್ ನೋಡ್ದ, ಅವು ತುಂಬಾ ಮೃದುವಾಗಿದ್ವು. ಮತ್ತೆ ಅವರೆಲ್ಲರೂ ಬೆಟ್ಟದ ಕಡೆ ಹೊರಟ್ರು. ಅವರಮ್ಮ ಒಂದು ಝರಿ ಹತ್ರ ಕಾರ್ ನಿಲ್ಸಿದ್ರು. ಅಲ್ಲಿ ತುಂಬಾ ಬಣ್ಣ ಬಣ್ಣದ ಕಲ್ಗಳಿದ್ವು. ಮತ್ತೆ ಆ ಕಲ್ಗಳನ್ನ ನೋಡೋಕೆ ಹತ್ರಕ್ಕೆ ಹೋದ್ರು. ನೋಡು ಬೇಬಿ ಟಾಕು, ಈ ಕಲ್ಗಳು ಆ ಪರ್ವತದಿಂದ ಜಾರ್ಕೊಂಡು ಬಂದಿದ್ದಾವೆ. ನಿನಗೆ ಗಾರ್ಡನ್ ಅಲ್ಲಿ ಸಿಕ್ಕಿದ ಕಲ್ಲು ಇಲ್ಲಿಂದಾನೇ ಬಂದಿದೆ ಅನ್ಸತ್ತೆ. ಮಾಲಿ ನಮ್ ಗಿಡಗಳಿಗೆ ಇಲ್ಲಿಂದ ಮಣ್ಣು ತಗೊಂಡ್ ಬರ್ಬೇಕಾದ್ರೆ ಆ ಕಲ್ಗಳು ಆ ಮಣ್ಣಿನ ಜೊತೆ ಸೇರಿದ್ವು ಅನ್ಸತ್ತೆ. ಆಮೇಲೆ ಅವರು ಒಂದು ಹಣ್ಣಿನ ತೋಟಕ್ಕೆ ಹೋದ್ರು. ಅಲ್ಲಿ ಎಷ್ಟೊಂದು ಹಣ್ಣಿನ ಮರಗಳಿದ್ವು. ನೋಡು ಬೇಬಿ ಟಾಕು, ಈ ತೋಟದಲ್ಲಿ ಎಷ್ಟೊಂದ್ ಹಣ್ಣುಗಳು ಬೆಳೆದಿದಾವೆ ನೋಡು. ನಿಂಗೆ ಒಂದ್ ಬೀಜ ಸಿಕ್ಕಿತ್ತಲ್ವಾ, ಅದು ಇಲ್ಲಿರೋ ಒಂದ್ ಹಣ್ಣಿಂದಾನೇ ಬಂದಿರ್ಬೇಕು. ಆಮೇಲೆ ಅವರಮ್ಮ ಕೆಲವು ಹಣ್ಣುಗಳನ್ನ ಕಿತ್ತು ಬೇಬಿ ಟಾಕು ಚೂಚು ಮತ್ತೆ ಚಾಚಾಗೆ ತಿನ್ನಕ್ ಕೊಟ್ರು. ಈ ಹಣ್ಣು ತಿನ್ನಕ್ಕೆ ತುಂಬಾ ರುಚಿಯಾಗಿದೆ ಟಾಕು. ಇಲ್ಲಿ ನೋಡು, ಇದರ ಮಧ್ಯದಲ್ಲಿ ಈ ಹಣ್ಣಿನ ಬೀಜ ಇದೆ. ಯಾವುದೋ ಅಳಿಲು ಹಣ್ಣನ್ನ ತಿಂದು ಬೀಜನ ನಮ್ ಗಾರ್ಡನ್ ಅಲ್ಲಿ ಎಸ್ತಿದೆ ಅನ್ಸತ್ತೆ. ಅದೇ ನಿನಗೆ ಸಿಕ್ಕಿರೋದು. ಅಮ್ಮ ಅವರನ್ನ ಒಂದು ಹೂದೋಟ ಕರ್ಕೊಂಬಂದ್ರು. ಅಲ್ಲಿ ತುಂಬಾ ಸೂರ್ಯಕಾಂತಿ ಗಿಡ ಬೆಳೆಸಿದ್ರು. ಬೇಬಿ ಟಾಕು, ಈ ಗಿಡಗಳನ್ನ ನೋಡು, ನಿನಗ್ ಸಿಕ್ಕಿದ ಹೂವು ಇಲ್ಲೇ ಬೆಳೆದಿದ್ದು. ಒಂದ್ ಹಕ್ಕಿ ಈ ಸೂರ್ಯಕಾಂತಿ ಹೂವನ್ನ ತಗೊಂಡು ಬಂದು ನಮ್ ಗಾರ್ಡನ್ ಅಲ್ಲಿ ಬೀಳ್ಸಿದೆ ಅನ್ಸತ್ತೆ. ಸೂರ್ಯಕಾಂತಿ ಹೂವು. ಆಮೇಲೆ ಅವರೆಲ್ಲರೂ ಬೀಚ್ ಕಡೆ ಹೋದ್ರು. ಅಲ್ಲಿ ಮಕ್ಕಳು ಒಂದು ಹಾರಾಡ್ತಿದ್ದ ಹಕ್ಕಿನ ನೋಡಿದ್ರು. ಬೇಬಿ ಟಾಕು, ಇಲ್ಲಿ ನೋಡು, ನಿನಗ್ ಒಂದ್ ಪುಕ್ಕ ಸಿಕ್ಕಿದೆ ಅಲ್ವಾ, ಅದು ಈ ತರದ ಹಕ್ಕಿಯಿಂದಾನೇ ಬಂದಿರೋದು. ಆ ಹಕ್ಕಿ ನಮ್ ಮನೆ ಸುತ್ತಮುತ್ತ ಹಾರಾಡುವಾಗ ನಮ್ ಗಾರ್ಡನ್ ಅಲ್ಲಿ ಬಿದ್ದಿದೆ ಅನ್ಸುತ್ತೆ. ನೋಡಿಲ್ಲಿ, ಸಮುದ್ರದ ಕಪ್ಪೆ ಚಿಪ್ಗಳು ಇಲ್ಲಿಂದಾನೇ ಬರೋದು.
ಹಿಂದಿನ ಸಲ ನಾವು ಇಲ್ಲಿಂದ ಮರಳು ತಗೊಂಡ್ ಹೋದಾಗ ನಾವೇ ಆ ಕಪ್ಪೆ ಚಿಪ್ ನ ಮನೆಗೆ ತಗೊಂಡ್ ಹೋದ್ವಿ ಅನ್ಸತ್ತೆ. ಕಪ್ಪೆ ಚಿಪ್ಪು ಬೇಬಿ ಟಾಕುಗೆ ಅದಕ್ಕೆ ಸಿಕ್ಕ ವಸ್ತುಗಳು ಎಲ್ಲಿಂದ ಬಂದದ್ದು ಅನ್ನೋದು ಗೊತ್ತಾಗಿ ತುಂಬಾ ಖುಷಿಯಾಯ್ತು. ಮತ್ತೆ ಅದಕ್ಕೆ ಅವರು ಬೀಚ್ಗೆ ಪಿಕ್ನಿಕ್ ಹೋಗಿದ್ದು ಖುಷಿಯಾಗಿತ್ತು. ಮನೆಗ್ ಹೋದ್ಮೇಲೆ ಬೇಬಿ ಟಾಕು ಚೂಚೂಗೆ ಡೆಕೋರೇಷನ್ ಅಲ್ಲಿ ಇಡೋಕೆ ಅಂತ ಕಪ್ಪೆ ಚಿಪ್ ಕೊಡ್ತು. ಬಣ್ಣ ಬಣ್ಣದ ಕಲ್ಗಳನ್ನ ಚಾಚಾಗೆ ಜೋಡಿಸೋದಿಕ್ಕೆ ಅಂತ ಕೊಡ್ತು. ಅಮ್ಮಂಗೆ ತಲೆಗೆ ಮುಡ್ಕೊಳ್ಳೋಕೆ ಸೂರ್ಯಕಾಂತಿ ಹೂ ಕೊಡ್ತು. ಬೇಬಿ ಟಾಕು ಆ ರೆಕ್ಕೆನ ಅದರ ಟೋಪಿಗೆ ಸಿಗಿಸ್ಕೊಳ್ತು. ಮತ್ತೆ ಅವರೆಲ್ಲರೂ ಸೇರಿ ಆ ಬೀಜನ ಗಾರ್ಡನ್ ಅಲ್ಲಿ ಗುಂಡಿ ತೋಡಿ ಹಾಕಿದ್ರು. ಕಸ್ಲಿಗೆ ಹೊಸ ವಸ್ತುಗಳು ಅಂದ್ರೆ ತುಂಬಾ ಇಷ್ಟ. ಅವನ್ ಫ್ರೆಂಡ್ಸ್ ಹತ್ರ ಇರೋ ವಸ್ತುಗಳು ಅವನಿಗೆ ಇಷ್ಟ ಆದ್ರೆ ಅದನ್ನ ಅವ್ರ ಹತ್ರನೇ ಕೇಳ್ತಿದ್ದ. ಚಾಚಾ, ನನ್ಗೆ ನಿನ್ ಪೆನ್ಸಿಲ್ ಇಷ್ಟ ಆಯ್ತು, ಅದನ್ ನನಗ್ ಕೊಡ್ತ್ಯಾ? ಐ ಆಮ್ ಸಾರಿ ಕಸ್ಲಿ, ಇದ್ ನನಗ್ ತುಂಬಾ ಇಷ್ಟವಾದ ಪೆನ್ಸಿಲ್. ಕಸ್ಲಿಗೆ ಇಷ್ಟ ಆದ ವಸ್ತುಗಳನ್ನ ಅವನಿಗೆ ಕೊಡ್ಲಿಲ್ಲ ಅಂದ್ರೆ ಅವನು ಫ್ರೆಂಡ್ಸ್ ಹತ್ರ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಆ ವಸ್ತುಗಳನ್ನ ಅವರಿಗೆ ಗೊತ್ತಾಗ್ದಿರೋ ಹಾಗೆ ತಗೋತಿದ್ದ. ಕಸ್ಲಿಯ ಈ ಕೆಟ್ಟ ಅಭ್ಯಾಸನ ಮಿಸ್ ಡೋರತಿ ಒಂದಿನ ನೋಡಿದ್ರು. ಅವರು ಅವನ ಜೊತೆ ಅದರ ಬಗ್ಗೆ ಮಾತಾಡಕ್ ಹೋದ್ರು. ಆದ್ರೆ ಕಸ್ಲಿ ಅವನಿಗೇನು ಗೊತ್ತಿಲ್ದಿರೋ ಹಾಗಿದ್ದ. ಬೇರೆಯವ್ರ ವಸ್ತುಗಳನ್ನ ತಗೊಳ್ಳೋದು ಒಳ್ಳೆ ಅಭ್ಯಾಸ ಅಲ್ಲ ಕಸ್ಲಿ. ಆದ್ರೆ ನಾನ್ ಆ ತರದ್ ಯಾವ್ದೇ ವಸ್ತು ತಗೊಂಡಿಲ್ಲ ಮಿಸ್ ಡೋರತಿ. ಒಂದಿನ ಕಸ್ಲಿ ಸ್ಕೂಲಿಗೆ ಹೊಸ ಪೆನ್ಸಿಲ್ ಶಾರ್ಪ್ನರ್ ತಗೊಂಡ್ ಬಂದಿದ್ದ. ಅದನ್ನ ಡೆಸ್ಕ್ ಮೇಲಿಟ್ಟು ಹೊರಗಡೆ ಆಟ ಆಡಕ್ ಹೋದ. ಚಾಚಾ ಕಸ್ಲಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡ. ಕಸ್ಲಿ ಆಟ ಮುಗಿಸಿ ಬಂದಾಗ ಅವನ್ ಪೆನ್ಸಿಲ್ ಶಾರ್ಪ್ನರ್ ಅಲ್ಲಿರ್ಲಿಲ್ಲ. ನನ್ ಪೆನ್ಸಿಲ್ ಶಾರ್ಪ್ನರ್ ಕಾಣಿಸ್ತಾ ಇಲ್ಲ, ಯಾರು ಅದನ್ನ ಕದ್ದಿರ್ಬೇಕು. ಚಾಚಾ ಮತ್ತೆ ಉಳ್ದಿರೋ ಮಕ್ಕಳು ಕ್ಲಾಸ್ ರೂಮ್ಗೆ ವಾಪಸ್ ಬಂದು ಕಸ್ಲಿ ಬೇಜಾರಾಗಿರೋದನ್ನ ನೋಡಿದ್ರು. ಏನಾಯ್ತು ಕಸ್ಲಿ? ನನ್ ಹೊಸ ಪೆನ್ಸಿಲ್ ಶಾರ್ಪ್ನರ್ ಕಾಣಿಸ್ತಾ ಇಲ್ಲ, ಯಾರು ಅದನ್ನ ಕದ್ದಿದ್ದಾರೆ. ಚಿಂತೆ ಮಾಡ್ಬೇಡ ಕಸ್ಲಿ, ನಮ್ ಫ್ರೆಂಡ್ಸ್ ಯಾರು ಈ ರೀತಿ ಮಾಡಲ್ಲ. ನಿನ್ ಪೆನ್ಸಿಲ್ ಶಾರ್ಪ್ನರ್ ಎಲ್ಲೇ ಎಲ್ಲೋ ಬಿದ್ದಿರ್ಬೇಕನ್ಸತ್ತೆ. ಎಲ್ಲಾ ಮಕ್ಕಳು ಸೇರ್ಕೊಂಡು ಕಸ್ಲಿ ಪೆನ್ಸಿಲ್ ಶಾರ್ಪ್ನರ್ನ ಇಡೀ ಕ್ಲಾಸ್ ರೂಮ್ ತುಂಬಾ ಹುಡ್ಕೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಒಂದು ಡೆಸ್ಕ್ ಕೆಳಗೆ ಚಾಚಾಗೆ ಅದು ಸಿಕ್ತು. ನಿನ್ ಪೆನ್ಸಿಲ್ ಶಾರ್ಪ್ನರ್ ಇಲ್ಲೇ ಇದೆ ಕಸ್ಲಿ, ಇದ್ ಡೆಸ್ಕ್ ಇಂದ ಕೆಳಗ್ ಬಿದ್ದಿರ್ಬೇಕನ್ಸತ್ತೆ. ನಂಗೆ ಇಷ್ಟವಾದ ಪೆನ್ಸಿಲ್ ಕೂಡ ಇದೇ ರೀತಿ ಕಳೆದು ಹೋಗಿರ್ಬೇಕು. ಕಸ್ಲಿಗೆ ಅವನ ಪೆನ್ಸಿಲ್ ಶಾರ್ಪ್ನರ್ ನೋಡಿ ತುಂಬಾ ಖುಷಿಯಾಯ್ತು. ಆದ್ರೆ ಅವನ್ ಫ್ರೆಂಡ್ಸ್ ವಸ್ತುಗಳನ್ನ ಕದ್ದಿದ್ದಕ್ಕೆ ಅವನಿಗೆ ದುಃಖ ಕೂಡ ಆಯ್ತು. ಅವನ್ ಮಾಡಿದ್ದು ತಪ್ಪು ಅಂತಾನೂ ಗೊತ್ತಾಯ್ತು. ಆದ್ರೆ ಅವನ್ ಫ್ರೆಂಡ್ಸ್ ಅವನ್ ಬಗ್ಗೆ ಏನು ಅನ್ಕೊಂಡಿರ್ಲಿಲ್ಲ. ಮಾರನೇ ದಿನ ಅವನು ತಗೊಂಡಿದ್ದ ವಸ್ತುಗಳನ್ನೆಲ್ಲ ಕಸ್ಲಿ ವಾಪಸ್ ಕೊಟ್ಟ. ಐ ಆಮ್ ಸಾರಿ ಚಾಚಾ, ನಾನ್ ನಿನ್ ಪೆನ್ಸಿಲ್ ತಗೊಂಡಿದ್ದೆ. ಓ, ನಂಗೆ ಎಷ್ಟ್ ಪೆನ್ಸಿಲ್ ನಿನ್ ಹತ್ರ ಇತ್ತ ಕಸ್ಲಿ? ಅವರವರ
ವಸ್ತುಗಳು ಅವರಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಕಸ್ಲಿ ತಿಳ್ಕೊಂಡ. ಅವತ್ತಿಂದ ಅವನು ಬೇರೆಯವ್ರ ವಸ್ತುಗಳನ್ನ ತಗೊಳ್ಳೋದನ್ನ ಬಿಟ್ಬಿಟ್ಟ. ಚೂಚು ಮತ್ತ ಅವಳ ಫ್ರೆಂಡ್ಸಿಗೆ ಸ್ಕೂಲಿಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಅವರಿಗೆ ಅವರ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಯ್ ಮಿಸ್ ಡೋರತಿ. ಹಲೋ ಚೂಚು. ಮಿಸ್ ಡೋರತಿ ಅಂದ್ರೆ ಚೂಚುಗೆ ತುಂಬಾ ಇಷ್ಟ. ಅವರು ಯಾವಾಗ್ಲೂ ಮಕ್ಕಳಿಗೆ ಎಲ್ಲರ ಜೊತೆ ಹೇಗೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ರು. ಚೂಚು, ನಿನ್ ಕ್ರಯೋನ್ಸ್ ಗಳನ್ನ ಕಸ್ಲಿಗೂ ಸ್ವಲ್ಪ ಕೊಡ್ತೀಯಾ? ಅವನು ಇವತ್ ಕ್ರಯೋನ್ಸ್ ನ ಮರ್ತ್ ಬಂದಿದ್ದಾನೆ. ಹಾ, ಕೊಡ್ತೀನಿ ಮಿಸ್ ಡೋರತಿ. ಥ್ಯಾಂಕ್ ಯು ಚೂಚು, ನೀನು ತುಂಬಾ ಒಳ್ಳೆ ಹುಡುಗಿ. ಯಾವಾಗ್ಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀಯ. ಒಂದಿನ ಚೂಚು ಅವರ ಕ್ಲಾಸಿಗೆ ಒಬ್ಬ ಹೊಸ ಹುಡುಗ ಬಂದ. ಅವನ ಹೆಸರು ಜೇಕಬ್. ಜೇಕಬ್ಗೆ ನಡಿಯಕ್ ಆಗ್ತಿರ್ಲಿಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗ್ ಹೋಗೋಕೆ ವೀಲ್ ಚೇರ್ ಯೂಸ್ ಮಾಡ್ತಿದ್ದ. ಜೇಕಬ್ ಕ್ಲಾಸಿಗೆ ಬರ್ತಿದ್ದ ಹಾಗೆ ಮಿಸ್ ಡೋರತಿ ಎಲ್ರಿಗೂ ಅವನನ್ನ ವೆಲ್ಕಮ್ ಮಾಡಕ್ ಹೇಳಿದ್ರು. ಮಕ್ಕಳೇ, ಎಲ್ರೂ ಜೇಕಬ್ ನ ಕ್ಲಾಸಿಗೆ ವೆಲ್ಕಮ್ ಮಾಡೋಣ. ಎಲ್ಲ ಜೇಕಬ್ಗೆ ಹೆಲೋ ಅಂತ ಹೇಳಿ. ವೆಲ್ಕಮ್ ಜೇಕಬ್. ಚೂಚು ಜೇಕಬ್ ನ ಪರಿಚಯ ಮಾಡ್ಕೊಂಡ್ಲು. ಹಾಯ್ ಜೇಕಬ್, ನನ್ ಹೆಸರು ಚೂಚು. ನಾನ್ ನಿನ್ ಫ್ರೆಂಡ್ ಆಗ್ಬೇಕು ಅಂತಿದ್ದೀನಿ. ಹಲೋ ಚೂಚು, ನಿನ್ನ ಭೇಟಿ ಮಾಡಿದ್ದಕ್ಕೆ ಖುಷಿ ಆಯ್ತು. ಚೂಚುಗೆ ಜೇಕಬ್ ನ ಭೇಟಿ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅವನು ತುಂಬಾ ಮೃದು ಸ್ವಭಾವದವನಾಗಿದ್ದ. ಸ್ವಲ್ಪ ಹೊತ್ತಲ್ಲೇ ಆಟ ಆಡೋದಿಕ್ಕೆ ಬೆಲ್ ಹೊಡಿತು. ಎಲ್ರು ಆಟ ಆಡೋದಿಕ್ಕೆ ಕಾಯ್ತಾ ಇದ್ರು. ಎಲ್ರು ಕ್ಲಾಸ್ ಇಂದ ಹೊರಗೋಡಿದ್ರು. ಬನ್ನಿ, ಎಲ್ಲ ಆಟ ಆಡಕ್ ಹೋಗೋಣ. ಜೇಕಬ್ಗೆ ನಡೆಯೋದಕ್ಕೆ ಓಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವನು ನಿಧಾನಕ್ಕೆ ವೀಲ್ ಚೇರ್ ನ ತಳ್ತಾ ತಳ್ತಾ ಪ್ಲೇ ಗ್ರೌಂಡ್ಗೆ ಬಂದ. ಎಲ್ಲ ಮಕ್ಕಳು ಆಟ ಆಡ್ತಾ ಖುಷಿ ಪಡ್ತಿದ್ರು. ಆದ್ರೆ ಜೇಕಬ್ ಒಬ್ನೇ ಆಟ ಆಡೋದನ್ನ ಚೂಚು ನೋಡಿದ್ಲು. ಅವನು ಎಲ್ರಿಂದ ದೂರ ನಿಂತ್ಕೊಂಡು ಆಟ ಆಡ್ತಿದ್ದ. ಎಲ್ಲರೂ ಜೇಕಬ್ ನ ಮರ್ತಿದ್ದಾರೆ. ಅವನು ಒಬ್ನೇ ಆಡ್ತಿದ್ದಾನೆ. ನಾನೇನಾದ್ರೂ ಮಾಡ್ಬೇಕು. ಚೂಚು ಅವಳ ಫ್ರೆಂಡ್ಸ್ ನ ಕರೆದು ಅವ್ರ ಜೊತೆ ಮಾತಾಡಿದ್ಲು. ಎಲ್ಲಾರು ಬನ್ನಿ ಇಲ್ಲಿ. ಚೂಚು ಎಲ್ರಿಗೂ ಒಂದ್ ಆಟ ಆಡಕ್ ಹೇಳಿದ್ಲು. ಆ ಆಟನ ಜೇಕಬ್ ಕೂಡ ಆಡ್ಬೋದು. ಅವಳು ಜೇಕಬ್ ನ ಆಟ ಆಡೋದಿಕ್ಕೆ ಕರೆದ್ಲು. ಜೇಕಬ್, ನಾವೀಗ ಕ್ಯಾಚ್ ಆಟ ಆಡೋಣ. ನೀನು ನಮ್ ಜೊತೆ ಆಟ ಆಡ್ಬೇಕು. ನಾನ್ ನಿನ್ ಪಾರ್ಟ್ನರ್ ಆಗಿ ನಿನ್ಗೆ ಸುತ್ತಾಡೋಕೆ ಹೆಲ್ಪ್ ಮಾಡ್ತೀನಿ. ಆಟ ಆಡೋದಕ್ ನಾನ್ ರೆಡಿ. ಮತ್ತೆ ಎಲ್ರೂ ಆಟ ಆಡೋದಿಕ್ಕೆ ಶುರು ಮಾಡಿದ್ರು. ಚಾಚಾ ಜೇಕಬ್ ಕಡೆ ಬಾಲ್ ಎಸ್ದ. ಮತ್ತೆ ಚೀಕಾ ಅದನ್ ಹಿಡಿಯೋಕೆ ಜೇಕಬ್ಗೆ ಸಹಾಯ ಮಾಡ್ದ. ನಂಗೆ ಆಟ ತುಂಬಾ ಇಷ್ಟ ಆಯ್ತು. ಜೇಕಬ್ಗೆ ತುಂಬಾ ಖುಷಿ ಆಗಿತ್ತು. ಅವನು ಎಲ್ರೊಂದಿಗೆ ನಗ್ತಾ ನಗ್ತಾ ಮಾತಾಡೋದಿಕ್ಕೆ ಶುರು ಮಾಡ್ದ. ಮಿಸ್ ಡೋರತಿ ಮಕ್ಕಳನ್ನ ನೋಡ್ತಾ ಇದ್ರು. ಚೂಚು ಮತ್ತ ಅವಳ ಫ್ರೆಂಡ್ಸ್ ಮಾಡಿದ್ದನ್ನ ನೋಡಿ ಅವರಿಗೆ ತುಂಬಾ ಖುಷಿ ಆಯ್ತು. ಅವರು ನಗ್ತಾ ನಗ್ತಾ ಮಕ್ಕಳ ಹತ್ರ ಹೋದ್ರು. ತುಂಬಾ ಒಳ್ಳೆ ಕೆಲ್ಸ ಮಕ್ಕಳೇ. ನಿಮ್ಮೆಲ್ಲರಿಂದ ಜೇಕಬ್ ತುಂಬಾನೇ ಖುಷಿಯಾಗಿದ್ದಾನೆ. ನೀವೆಲ್ಲರೂ ತುಂಬಾನೇ ಒಳ್ಳೆ ಮಕ್ಕಳು. ನಿಮ್ನ ನೋಡಿದ್ರೆ ನಂಗ್ ಹೆಮ್ಮೆ ಆಗ್ತಿದೆ. ಚೂಚು ಮತ್ತ ಅವಳ ಫ್ರೆಂಡ್ಸಿಗೆ ತುಂಬಾ ಖುಷಿ ಆಯ್ತು. ಅವತ್ತಿಂದ ಅವರು ಜೇಕಬ್ಗೆ ಖುಷಿಯಾಗೋ ತರ ನೋಡ್ಕೋತಿದ್ರು.
ಮತ್ತೆ ಅವನ್ನ ಯಾವತ್ತೂ ಒಪ್ಪನೆ ಇರಕ್ ಬಿಡ್ಲಿಲ್ಲ.